ಮೇಲ್ಕೋಟೆಯಲ್ಲಿ ಮತ್ತೆ ತೆಲುಗು ಚಿತ್ರತಂಡ ಎಡವಟ್ ಮಾಡಿದೆ. ನಾಗಚೈತನ್ಯ ನಟನೆಯ ಚಿತ್ರತಂಡದಿಂದ ಭಾರಿ ಎಡವಟನೆ ಮಾಡಲಾಗಿದೆ. ಮೇಲ್ಕೋಟೆ ಪರಂಪರೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಸೆಟ್ ಹಾಕಿದೆ ಚಿತ್ರತಂಡ. ಭವ್ಯ ಸ್ಮಾರಕಕ್ಕೆ ಅಪಮಾನ ಮಾಡಿದೆ ತೆಲುಗು ಚಿತ್ರತಂಡ. ಪಾರಂಪರಿಕ ಸ್ಮಾರಕ ರಾಯಗೋಪುರದಲ್ಲಿ ಬಾರ್ ರೀತಿ ಸೆಟ್ ಹಾಕಿದೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯದ ಬಾಟಲ್ಗಳನ್ನು ಇಟ್ಟು ಚಿತ್ರೀಕರಣ ಮಾಡುತ್ತಾ ಇದ್ದಾರೆ. ರಾಯಗೋಪುರದಲ್ಲಿ ಬಾರ್ ಸೆಟ್ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಮೇಲುಕೋಟೆ ಕಲ್ಯಾಣಿಯಲ್ಲಿ ಎಡವಟ್ ಮಾಡಿತ್ತು ಈ ಚಿತ್ರತಂಡ. ಶೂಟಿಂಗ್ ನಡೆಸಿ ಕಿರಿಕಿರಿ ಮಾಡಿತ್ತು ತೆಲುಗು ಚಿತ್ರತಂಡ. ಇದೇ ನಾಗಚೈತನ್ಯ ನಟನೆಯ ಚಿತ್ರತಂಡದಿಂದ ಮತ್ತೊಂದು ಎಡವಟ್ಟನ್ನು ಮಾಡಲಾಗಿದೆ. ಈ ಬಾರ್ ರೀತಿ ಸೆಟ್ ಹಾಕಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಾರಂಪರಿಕ ಸ್ಮಾರಕ ರಾಯಗೋಪುರದಲ್ಲಿ ಬಾರ್ ರೀತಿ ಸೆಟ್ ಹಾಕಿದೆ ನಾಗಚೈತನ್ಯ ನಟನೆಯ ಚಿತ್ರತಂಡ. ವಿವಿಧ ಬ್ರ್ಯಾಂಡ್ಗಳ ಮದ್ಯದ ಬಾಟಲಿಗಳನ್ನು ಇಟ್ಟು ಬಾರ್ ರೀತಿ ಸೆಟ್ಟನ್ನು ಹಾಕಿರೋದು ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ನಾಗಚೈತನ್ಯ ನಟನೆಯ ಚಿತ್ರತಂಡ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಭಾರಿ ಎಡವಟ್ಟನ್ನ ಮಾಡಿರೋದು ಮೇಲ್ಕೋಟೆಯಲ್ಲಿ ಮತ್ತೆ ತೆಲುಗು ಚಿತ್ರತಂಡ ಎಡವಟ್ಟನ್ನ ಮಾಡಿದೆ. ಈ ಹಿಂದೆ ಕೂಡ ತೆಲುಗು ಚಿತ್ರತಂಡ ಇದೇ ನಾಗಚೈತನ್ಯ ನಟನೆಯ ಮತ್ತೊಂದು ಚಿತ್ರತಂಡದಿಂದ ಎಡವಟ್ಟಾಗಿತ್ತು. ಇದೀಗ ಮತ್ತದೇ ರಿಪೀಟ್ ಆಗಿದೆ. ಮೇಲ್ಕೋಟೆ ಪರಂಪರೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಆ ರೀತಿಯಾಗಿ ಸೆಟ್ಟನ್ನು ಹಾಕಲಾಗಿದೆ. ಒಂದು ರೀತಿ ಬಾರು ಒಳಗಡೆ ಹೋದರೆ ವಿವಿಧ ಬ್ರ್ಯಾಂಡ್ಗಳ ಮದ್ಯದ ಬಾಟಲ್ಗಳನ್ನು ಇಟ್ಟು ಯಾವ ರೀತಿಯಾಗಿ ಸೆಟ್ಟನ್ನು ಅಲ್ಲಿ ಹಾಕಿದ್ದಾರೆ ಅನ್ನೋದನ್ನು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಯಗೋಪುರದಲ್ಲಿ ಈ ರೀತಿಯಾದಂತಹ ಸೆಟ್ಟನ್ನು ಹಾಕಲಾಗಿರೋದು. ಈ ಹಿಂದೆಯೂ ಕೂಡ ಮೇಲುಕೋಟೆ ಕಲ್ಯಾಣಿಯಲ್ಲಿ ತೆಲುಗು ಚಿತ್ರತಂಡ ಎಡವಟ್ಟನ್ನು ಮಾಡಿತ್ತು. ಶೂಟಿಂಗ್ ನಡೆಸಿ ಕಿರಿಕಿರಿ ಮಾಡಿತ್ತು. ಇದೀಗ ಮತ್ತೆ ಅದೇ ರಿಪೀಟ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನಂದೀಶ್, ಮೇಲುಕೋಟೆ ಪರಂಪರೆಗೆ ಒಂದು ರೀತಿ ಧಕ್ಕೆ ಆಗೋ ರೀತಿಯಲ್ಲಿ ಅಲ್ಲಿ ಸೆಟ್ಟನ್ನು ಹಾಕಲಾಗಿದೆ. ಮದ್ಯದ ಬಾಟಲಿಗಳನ್ನು ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಯಾವ ರೀತಿಯಾದಂತಹ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಖಂಡಿತ ಜನವಿ, ಧಾರ್ಮಿಕ ಕ್ಷೇತ್ರ, ಐತಿಹಾಸಿಕ ಕ್ಷೇತ್ರವಾದಂತಹ ಮೇಲ್ಕೋಟೆಯಲ್ಲಿ ಪರಭಾಷಾ ಚಿತ್ರಗಳ ಆವಳಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕೇವಲ ಇವತ್ತು ಅಲ್ಲ, ನಿನ್ನೆ ಅಲ್ಲ, ಕಳೆದ ವರ್ಷವೂ ಕೂಡ ಇದೇ ರೀತಿ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು. ಈ ಬಾರಿ ನಾಗಚೈತನ್ಯ ನಟನೆಯ ಒಂದು ಹೊಸ ಸಿನಿಮಾದ ಚಿತ್ರೀಕರಣವು ಕೂಡ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಅಂದ್ರೆ ರಾಯಗೋಪುರ, ಮೇಲುಕೋಟೆಯ ರಾಯಗೋಪುರ, ಅದು ಪ್ರಾಚ್ಯ ವಸ್ತುವಿನ ಸ್ಮಾರಕ, ಸಂರಕ್ಷಿತ ಸ್ಮಾರಕ ಆಗಿರುವಂತದ್ದು, ಒಂದು ರೀತಿ ಭವ್ಯ ಸ್ಮಾರಕ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಪ್ರದೇಶದಲ್ಲಿ ಕೇವಲ ಇವತ್ತಲ್ಲ, ಇಂದಿನಿಂದಲೂ ಕೂಡ ಚಿತ್ರೀಕರಣಗಳು ಕೂಡ ನಡೆದುಕೊಂಡು ಬರ್ತಾ ಇದೆ. ಆದ್ರೆ ಪರಭಾಷೆ ಚಿತ್ರಗಳಲ್ಲಿ ಈ ಬಾರಿ ಅಧ್ವಾನಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ನಾಗಚೈತನ್ಯ ನಟನೆಯ ಒಂದು ಸಿನಿಮಾಕ್ಕೋಸ್ಕರ ಆ ಒಂದು ರಾಯಗೋಪುರವನ್ನೇ ಒಂದು ಬಾರ್ ರೀತಿ ಒಂದು ನಿರ್ಮಾಣವನ್ನ ಮಾಡಿರುವಂತದ್ದು, ಸೆಟ್ ಅನ್ನ ಹಾಕಿ, ಇದು ಅಲ್ಲದೆ ಮದ್ಯಗಳನ್ನ ಇಟ್ಟು ಅಲ್ಲಿ ಒಂದು ಶೂಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು, ಇದು ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಭಕ್ತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅಲ್ಲದೆ ಜಿಲ್ಲಾಡಳಿತ ಒಂದಷ್ಟು ಕಂಡೀಷನ್ ಹಾಕಿ, ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನು ನೀಡಿರುತ್ತದೆ. ಆದ್ರೆ ಎಲ್ಲಾ ಅನುಮತಿಗಳನ್ನು ಕೂಡ ಧಿಕ್ಕರಿಸಿ ಈ ರೀತಿ ಚಿತ್ರೀಕರಣವನ್ನ ಮಾಡಿದ್ದಾರೆ ಎಂಬ ಮೂಲಕ ಸಾರ್ವಜನಿಕರು ನಂದೀಶ್ ಸಂಪರ್ಕದಲ್ಲಿ ಹಾಗೆ ಇರಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಧ್ರುವ ಕುಮಾರ್ ಅಂತ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಧ್ರುವ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ ಸರ್, ಈಗ ಮದ್ಯದ ಬಾಟಲ್ಗಳನ್ನ ಗಮನಿಸ್ತಾ ಇದೀವಿ, ಬಾರ್ ರೀತಿ ಸೆಟ್ ಹಾಕಿದ್ದಾರೆ. ಒಂದ್ ರೀತಿ ಐತಿಹಾಸಿಕ ಪರಂಪರೆಗೆ ಧಕ್ಕೆಯನ್ನ ತರ್ತಾ ಇದೆ ಈ ತೆಲುಗು ಚಿತ್ರತಂಡ. ಏನ್ ಹೇಳ್ತೀರಿ ಸರ್? ಮೇಡಮ್, ಇದು ಪುರಾಣ ಪ್ರಸಿದ್ಧವಾದಂತ ಸ್ಥಳ. ಈ ಐತಿಹಾಸಿಕ ಸ್ಥಳದಲ್ಲಿ ನಾವು ಇವತ್ತು ತಂತ್ರಜ್ಞಾನ ಉಪಯೋಗಿಸಿಕೊಂಡು ಕೂಡ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಈ ಭವ್ಯವಾದ ಇದನ್ನ ಭಕ್ತಿ ಭಾವ ಅಂತ ಮೂಡಿಸುವಂತ ಸ್ಥಳದಲ್ಲಿ ಇವರು ಫಂಕ್ಷನ್ ಹಾಲ್ ಮಾಡಿಕೊಂಡು ಪಬ್ಬು ಬಾರ್ಗಳ ರೀತಿ ಎಲ್ಲ ಮಾಡಿದ್ದಾರೆ. ಸೆಕ್ಯೂರಿಟಿ ತಗೊಂಡಿದ್ದಾರೆ, ಯಾರು ನಾಗರಿಕರನ್ನ ಒಳಗಡೆ ಬಿಡೋದಿಲ್ಲ. 2 ದಿವಸ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ. ಇದೇ ನಾಗಚೈತನ್ಯ ಚಿತ್ರತಂಡ ಇದೇ ಮೊದಲಲ್ಲ ಮೇಡಮ್. ಈ ಹಿಂದೆನೂ ಕೂಡ ರೋಡಲ್ಲೆಲ್ಲ ರಂಗೋಲೆ ಹಾಕಿ ಅದು ಹೇಗ್ ಬೇಕಾ ಉಪಯೋಗಿಸ್ಕೊಂಡು ಚಿವರಾಯಸಿಂಹ ಉತ್ಸವಕ್ಕೂ ಕೂಡ ತೊಂದರೆ ಮಾಡಿರೋಂಥದ್ದಿದೆ. ಕೊಳಲಿನಲ್ಲಿ ಕೆರೆಗಳನ್ನ ಹಾಳು ಮಾಡಿರೋಂಥದ್ದಿದೆ. ಇಷ್ಟೆಲ್ಲ ಆಗಿ ಇದನ್ನ ಆವಾಗ್ಲೂ ಗಮನಕ್ಕೆ ತಂದಿರ್ತೀವಿ. ಇದು ಅಲ್ಲದೇನೆ ಕನ್ನಡ ಸಿನಿಮಾ ತಂಡದವರು ಕೂಡ ಈ ಮೇಲ್ಕೋಟೆ ಹುಬ್ಳಿ ಹುಡುಗಿ ಒಬ್ಳು ಅನ್ನೋ ರೀತಿ ಸಾಹಿತ್ಯನ ತುಂಬಾ ಕೆಟ್ಟದಾಗಿ ಬರೆದ್ರು ಕೂಡ ಯಾವುದೇ ಪರಿಣಾಮ ಆಗಿಲ್ಲ ಮೇಡಮ್. ಇದುವರೆಗೂ ಈ ತರ ಸ್ಥಳಗಳನ್ನ, ಈ ತರ ಪುಣ್ಯ ಕ್ಷೇತ್ರಗಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಂಡು ಅವಮಾನ ಮಾಡುವಂಥದ್ದು
ಅಲ್ಲ ಇವರುಗಳಿಗೆ ಇಂತ ಸೆಟ್ ಹಾಕೋದಕ್ಕೆ ಈ ರೀತಿ ಚಿತ್ರೀಕರಣ ಮಾಡೋದಕ್ಕೆ ಪರ್ಮಿಷನ್ ಅಂದ್ರೆ ಹೇಗೆ ಸಿಗುತ್ತೆ ಅಂತ ಮೇಡಂ ಪರ್ಮಿಷನ್ ಅಂದ್ರೆ ಇಲ್ಲಿ ಯಾವದೇ ಸ್ಥಳಗಳನ್ನು ಹೇಗಿದೆಯೋ ಹಾಗೆ ಚಿತ್ರೀಕರಣ ಮಾಡಬೇಕು ಅನ್ನೋದು ರೂಲ್ ಆಗಿರುತ್ತೆ ಮೇಡಂ ಆತರ ಪರ್ಮಿಷನ್ ತಗೊಂಡು ಡಿಸಿ ಇಂದ ಬಂದಿರ್ತಾರೆ ಮೇಡಂ ಡಿಸಿ ಇಂದ ತಗೊಂಡ ಮೇಲೆ ಪೊಲೀಸ್ನವರು ಅವರಿಗೂ ಅವರ ಪ್ರೊಟೆಕ್ಷನ್ ಕೊಡ್ತಾರೆ ಆದ್ರೆ ಇವರು ಈ ಸೆಟ್ ಗಳನ್ನು ಹಾಕೊಂಡು ಇವರು ಹೇಗೆ ಬೇಕಾ ಉಪಯೋಗಿಸ್ಕೊತಾರೆ ಆ ಸಂಬಂಧಪಟ್ಟ ಇಲಾಖೆಗಳು ಬಂದು ಅದನ್ನ ನೋಡೋದಿಲ್ಲ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತಲೂ ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಮೇಡಂ ಹಾಗಾಗಿ ಇವರು ಯಾರಾದರೂ ಸಂಬಂಧಪಟ್ಟವರಿಗೆ ನೀವೇನಾದರೂ ತಿಳಿಸಿದಿರಾ ಸರ್ ಈ ರೀತಿ ಬಂದು ಸೆಟ್ ಹಾಕಿದ್ದಾರೆ ಒಂದ ರೀತಿ ಅಪಮಾನ ಅಂತ ಹೇಳಿ ನೀವೇನಾದರೂ ವಿಷಯ ತಿಳಿಸಿದಿರಾ ಹೌದು ಮೇಡಂ ರಾತ್ರಿ 9 ಗಂಟೆ ವಿಚಾರ ತಿಳಿತು ವಿಚಾರ ತಿಳಿದ ಮೇಲೆ ನಾವು ಇದನ್ನ ಸುದ್ದಿ ಮಾಡಿ ಹೊರಗಡೆ ಹಾಕಿದೀವಿ ಮೇಡಂ ಸಂಬಂಧಪಟ್ಟ ಮೇಲ್ಗಡೆವರಿಗೂ ತಿಳಿಸಿದೀವಿ ತಹಸೀಲ್ದಾರ್ವರಿಗೂ ತಿಳಿಸಿದೀವಿ ಮೇಡಂ ಇವತ್ತು ಈ ಮುಂದೆ 10 ಗಂಟೆ ಆದ್ಮೇಲೆ ಡಿಸಿ ಅವರಿಗೂ ಕೂಡ ಒಂದು ಲೆಟರ್ ಕೊಟ್ಟು ಇದನ್ನ ಈ ತರ ಆಗಿದೆ ಪ್ರತಿಭಟನೆ ಮಾಡಬೇಕು ಇದನ್ನ ನಿಲ್ಲಿಸಬೇಕು ಮೇಲ್ಕೋಟೆಯಲ್ಲಿ ಯಾವುದೇ ಚಿತ್ರರಂಗನ ನಡೆದೇ ಇರೋ ರೀತಿ ಮಾಡಬೇಕು ಇತರೆಲ್ಲ ಇದು ತುಂಬಾ ಪ್ರಸಿದ್ಧವಾದ ಸ್ಥಳ ಪುಣ್ಯವಾದ ಸ್ಥಳ ಇದರ ಮೇಲೆ ತುಂಬಾ ಭಕ್ತಿ ಭಾವಗಳು ಇರ್ತವೆ ಇದನ್ನ ಹಾಳು ಮಾಡ್ತಾರೆ ಈ ಸ್ಥಳಗಳಿಗೆ ಚಿತ್ರೀಕರಣಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನಮ್ಮದು ಒಂದು ಉದ್ದೇಶ ಇದೆ ಮೇಡಂ ಇದನ್ನ ಅಂದ್ರೆ ಯಾವಾಗಿಂದ ಶೂಟಿಂಗ್ ನಡೆಯತಾ ಇದೆ ಧ್ರುವ ಕುಮಾರ್ ಅವರೇ ಮೇಡಂ ರಾತ್ರಿ 9 ಗಂಟೆಗೆ ಶುರು ಆಗಿದೆ ಮೇಡಂ 2 ಡೇಸ್ ಗೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ 302 ಅಂದ್ಬಿಟ್ಟು ನಾಗಚೈತನ್ಯ ಅವರದು ಮೇಡಂ ಇದೆ ಮೇಡಂ ಆತರ ಇದೆ ಆಮೇಲೆ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ ಮೇಡಂ ಯಾರು ನಾಗರಿಕರನ್ನ ಒಳಗಡೆ ಬಿಡಲ್ಲ ಯಾಕೆಂದ್ರೆ ಆತರ ಚಿತ್ರೀಕರಣ ಮಾಡ್ಬೇಕಾದ್ರೆ ಬಂದಿತರ ಮಾಡ್ತಾರೆ ಅಂತಾನೆ ಮಾಡಿದ್ರೆ ನಮ್ಮನ್ನ ಒಳಗಡೆ ಬಿಡ್ತಾ ಇರ್ಲಿಲ್ಲ ನಾವು ಇಲ್ಲಿಯವರನ್ನೇ ನಾವು ಶೂಟಿಂಗ್ ಅವರೇ ಅಂತ ಹೇಳ್ಕೊಂಡು ಒಳಗಡೆ ಹೋಗಿ ಅದನ್ನ ಚಿತ್ರೀಕರಣ ಮಾಡಿದೀವಿ ಮೇಡಂ ಅದನ್ನ ನಿಜ ಸರ್ ಅವರಿಗಾದ್ರೂ ಬುದ್ಧಿ ಇಲ್ಲ ಅಟ್ ಲೀಸ್ಟ್ ಇನ್ ಮುಂದೆ ಈ ರೀತಿ ಎಡವಟ್ಟುಗಳು ಆಗದಾಗೆ ನೋಡ್ಕೊಳ್ಬೇಕಾಗುತ್ತೆ ಧನ್ಯವಾದ ಧ್ರುವ ಕುಮಾರ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತಾಡಿದ್ದಕ್ಕಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ